ಪ್ರಿಯ ಸ್ನೇಹಿತರೆ ನೀವು ಯಾವುದನ್ನು ಉಪಯೋಗಿಸಿ ನಿನ್ನ ಜೀವಿತ ಕಟ್ಟುತ್ತಿರುವ ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ದೇವರ ವಾಕ್ಯದಲ್ಲಿ ಕಟ್ಟಿದರೆ ಜೀವಿತವು ನಿರಂತರವಾಗಿ ಉಳಿಯುತ್ತದೆ ಸಹೋದರ ಸಹೋದರಿಯರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತ ವಂದನೆಗಳು ಪ್ರತಿಯೊಬ್ಬರೂ ಸಂಬಳವನ್ನು ಬಯಸ್ತಾರೆ ಅಲ್ವೇ ಹೌದು ನಾವು ಮಾಡಿದ್ದಕ್ಕೆ ಪ್ರತಿಫಲ ಸಿಗಬೇಕು ಆತ್ಮಿಕವಾಗಿ ಕೂಡ ಇದು ಸತ್ಯವಾಗಿದೆ ನಾವು ಕಟ್ಟಿದ್ದು ಉಳಿದರೆ ಸಂಬಳ ಸುಟ್ಟು ಹೋದರೆ ಅದು ನಷ್ಟ ಈ ಸ್ಥಾನವನ್ನು ನಾವು ಎಷ್ಟು ಬೇಗ ತಿಳಿದುಕೊಳ್ಳುತ್ತೇವೆಯೋ ಅಷ್ಟು ಒಳ್ಳೆಯದು ಹಾಗಾದರೆ ಬನ್ನಿ ಹಿಂದೆ ಅದನ್ನು ತಿಳಿದುಕೊಳ್ಳೋಣ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮನುಷ್ಯಕುಮಾರನು ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡೋದಕ್ಕಾಗಿ ಬಂದನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಡ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಕರ್ತನಲ್ಲಿ ಪ್ರಿಯರೇ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಹೀಗಿರಲಾಗಿ ನೆಡುವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ ಬೆಳೆಸುವ ದೇವರೇ ವಿಶೇಷವಾದವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪ್ರಸಂಗಿ ಯಾರು ಎಂಬುದು ವಿಶೇಷವಲ್ಲ ದೇವರು ಅವನನ್ನು ಉಪಯೋಗಿಸುತ್ತಿದ್ದಾನೋ ಎಂಬುದೇ ವಿಶೇಷವಾದದ್ದು ದೇವರು ಅವನನ್ನು ಉಪಯೋಗಿಸುತ್ತಿರುವುದಾದರೆ ಫಲಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲತಕ್ಕದ್ದು ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸಿರಿ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರು ಅನೇಕ ಮಂದಿ ಕೆಲಸಗಾರರನ್ನು ಉಪಯೋಗಿಸುತ್ತಾನೆಂಬುದನ್ನು ನಾವು ತಿಳಿಯಬೇಕು ಪ್ರತಿಯೊಬ್ಬರ ಕೆಲಸವೂ ಬೇರೆ ಬೇರೆ ರೀತಿಯಾಗಿರಬಹುದು ಆದ್ದರಿಂದಲೇ ಕರ್ತನು ಉಪಯೋಗಿಸುತ್ತಿರುವ ವ್ಯಕ್ತಿಯ ಮೇಲೆ ನಾವು ಜಗಳಕ್ಕೆ ಹೋಗಬಾರದು ಜನರು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸುತ್ತಿರಬಹುದು ನಾನು ಮಾಡುವ ರೀತಿಗಿಂತ ಇತರರು ಮಾಡುವ ರೀತಿ ಬೇರೆ ಇರಬಹುದು ಆದರೂ ದೇವರು ಅವರನ್ನೂ ಕೂಡ ಉಪಯೋಗಿಸುತ್ತಾನೆ ನಾವು ದೇವರೊಂದಿಗೆ ಜೊತೆ ಕೆಲಸದವರಾಗಿರುತ್ತೇವೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ಹೀಗೆ ಹೇಳುತ್ತದೆ ನಾವು ದೇವರ ಜೊತೆ ಕೆಲಸದವರು ನೀವು ದೇವರ ಹೊಲವೂ ಕಟ್ಟಡವೂ ಆಗಿದ್ದೀರಿ ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಅಸ್ಥಿವಾರವು ಎರಡು ಸಾವಿರ ವರ್ಷಗಳ ಕೆಳಗೆ ಹಾಕಲ್ಪಟ್ಟಿದೆ ನಾನು ನೀನು ಅದನ್ನು ಹಾಕುವುದಕ್ಕಾಗುವುದಿಲ್ಲ ನಾವು ಆ ಅಸ್ಥಿವಾರವಾದ ಯೇಸು ಕ್ರಿಸ್ತನ ಗಡಿಗೆ ತೋರಿಸುವ ಕೆಲಸ ಮಾತ್ರ ಮಾಡಬಹುದು ಆದರೆ ಆ ಅಸ್ಥಿವಾರದ ಮೇಲೆ ನಾವು ಕಟ್ಟಬಹುದು ಒಳ್ಳೆಯ ಕೆಲಸಗಳು ಇಲ್ಲಿ ಕಾರ್ಯಕ್ಕೆ ಬರುತ್ತವೆ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರುತ್ತದೆ ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈಗಾಗಲೇ ಹಾಕಲ್ಪಟ್ಟ ಅಸ್ಥಿವಾರದ ಮೇಲೆ ಆರು ವಿಧದ ವಸ್ತುಗಳಿಂದ ಕಟ್ಟಬಹುದೆಂದು ಪೌಲನ್ನು ಹೇಳುತ್ತಾನೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮೊದಲ ಮೂರು ವಸ್ತುಗಳಿಗೆ ಬೆಂಕಿಯಿಂದ ಯಾವ ಬಾಧಕವೂ ಉಂಟಾಗುವುದಿಲ್ಲ ನಿಜವಾಗಿ ನೋಡಿದರೆ ಅವು ಬೆಂಕಿಯಿಂದ ಇನ್ನೂ ಶುದ್ಧ ಮಾಡಲ್ಪಡುತ್ತವೆ ಆದರೆ ಕೊನೆಯ ಮೂರು ಸಂಗತಿಗಳನ್ನು ಬೆಂಕಿ ಸುಟ್ಟುಬಿಡುತ್ತದೆ ಕಟ್ಟಿಗೆ ಹುಲ್ಲು ಆಪು ಇವು ಹೊಗೆಯಾಗಿ ಹೋಗುತ್ತವೆ ವಿಶ್ವಾಸಿಯು ಅಸ್ಥಿವಾರದ ಮೇಲೆ ಈ ಆರು ಸಂಗತಿಗಳಲ್ಲಿ ಯಾವುದರಿಂದಲೂ ಕಟ್ಟಬಹುದು ಪ್ರೀತಿಯುಳ್ಳ ದೇವಜನರೇ ವಿಶ್ವಾಸಿಯ ಕೆಲಸಕ್ಕೆ ಬಹುಮಾನ ದೊರೆಯುತ್ತದೆಂದು ಇದು ತಿಳಿಸುತ್ತದೆ ಒಬ್ಬನ ಕೆಲಸವು ಉಳಿದರೆ ಅಂದರೆ ಈಗಾಗಲೇ ಹಾಕಲ್ಪಟ್ಟ ಅಸ್ಥಿವಾರದ ಮೇಲೆ ಅವನು ಕಟ್ಟಿದ್ದು ಉಳಿದರೆ ಅವನಿಗೆ ಬಹುಮಾನ ದೊರೆಯುತ್ತದೆ ಕುರಿಂತದವರಿಗೆ ಬರೆದ ಮೊದಲೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಎಂಬುದಾಗಿ ಪ್ರಿಯರೇ ಒಬ್ಬನು ಚಿನ್ನ ಬೆಳ್ಳಿ ರತ್ನಗಳಿಂದ ಕಟ್ಟಿದರೆ ಅವನಿಗೆ ಸಂಬಳ ದೊರಕುವುದು ನಮ್ಮ ಸುತ್ತಲೂ ಅನೇಕ ಒಳ್ಳೆ ದೇವರ ಭಕ್ತರಿದ್ದಾರೆಂದು ನಾನು ನೆನೆಸುತ್ತೇನೆ ನಾನು ಅವರಲ್ಲಿ ಕೆಲವರನ್ನು ವೈಯಕ್ತಿಕವಾಗಿಯೂ ಸಂಧಿಸಿದ್ದೇನೆ ದೇವರು ಅವರನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸುತ್ತಿದ್ದಾನೆ ಅವರು ಚಿನ್ನದಿಂದ ಕಟ್ಟುತ್ತಿದ್ದಾರೆ ಒಂದು ಚಿಕ್ಕ ಚಿನ್ನದ ತುಂಡು ಹುಲ್ಲಿನಂತೆ ಎದ್ದು ಕಾಣಲಾರದು ದೇವರಿಗೆ ಮಾತ್ರ ಅದು ಚಿನ್ನವೆಂದು ಗೊತ್ತಿರುತ್ತದೆ ಹುಲ್ಲ ಆದರೆ ಬೇರೆ ರೀತಿ ಅದನ್ನು ತುಂಬ ದೂರದಿಂದಲೇ ಗುರುತಿಸಬಹುದು ಹುಲ್ಲಿನ ರಾಶಿಗಳನ್ನು ಅನೇಕರು ಕಟ್ಟುತ್ತಾರೆ ಅವರು ಮಾಡುವ ಕೆಲಸ ಎಲ್ಲರಿಗೂ ಗೊತ್ತಾಗುವ ರೀತಿ ಇರುತ್ತದೆ ಒಂದು ದಿನ ಆ ಹುಲ್ಲಿನ ರಾಶಿಗಳು ಪರೀಕ್ಷಿಸಲ್ಪಡುತ್ತದೆ ಈ ಪರೀಕ್ಷೆ ಬೆಂಕಿಯಿಂದ ಆಗುವುದರಿಂದ ಹುಲ್ಲಿನ ರಾಶಿಯೂ ಉಳಿಯುವುದಿಲ್ಲ ಕಟ್ಟಿಗೆ ಆಪುಗಳಿಂದ ಕಟ್ಟಿದರ ಅವಸ್ಥೆಯೂ ಇದೇ ರೀತಿ ಇರುತ್ತದೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿನ ವ್ಯತ್ಯಾಸವನ್ನು ಗಮನಿಸಿರಿ ಒಬ್ಬನು ಅಸ್ಥಿವಾರದ ಮೇಲೆ ಅವನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಆದರೆ ಕಟ್ಟಿದ್ದು ಸುಟ್ಟು ಹೊಗೆಯಾಗಿ ಹೋದರೆ ಅವನಿಗೆ ತುಂಬ ನಷ್ಟವಾಗುತ್ತದೆ ಆದರೆ ಅವನು ಉಳಿಯುತ್ತಾನೆ ಅವನು ಅಸ್ಥಿವಾರದ ಮೇಲೆ ಕಟ್ಟಿರುವುದಾದರೆ ಅವನು ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ ಆದರೆ ಅವನಿಗೆ ಬರತಕ್ಕ ಸಂಬಳ ನಷ್ಟವಾಗುತ್ತದೆ ಪ್ರಿಯ ಸ್ನೇಹಿತನೇ ನೀನು ಯಾವುದರಲ್ಲಿ ಕಟ್ಟುತ್ತಾ ಇದ್ದೀ ಯಾವ ವಸ್ತುವನ್ನು ಉಪಯೋಗಿಸ್ತಾ ಇದ್ದೀ ಚಿನ್ನದಿಂದ ಕಟ್ಟುತ್ತೀಯಾದರೆ ಈಗ ಅದು ಎದ್ದು ಕಾಣಲಿಕ್ಕಿಲ್ಲ ಆದರೆ ಹುಲ್ಲಿನಿಂದ ಕಟ್ಟುತ್ತಿಯಾದರೆ ಅದು ನಿಜವಾಗಿ ದೂರಕ್ಕೆ ಎದ್ದು ಕಾಣುತ್ತದೆ ಆದರೆ ಹೊಗೆಯಾಗಿ ಮಾಯವಾಗುತ್ತದೆ ನಾನು ಅದನ್ನು ಈ ರೀತಿಯಾಗಿ ಹೇಳಬಯಸುತ್ತೇನೆ ಪರಲೋಕದಲ್ಲಿರುವ ಕೆಲವರು ಅವರ ಅಸ್ಥಿವಾರವು ಕ್ರಿಸ್ತನಾದ್ದರಿಂದ ಅಲ್ಲಿ ಇರುತ್ತಾರೆ ಆದರೆ ಬೆಂಕಿಯ ಬಾಯಿಂದ ಹೊರಬಂದವರಂತೆ ಅವರ ವಾಸನೆ ಇರುತ್ತದೆ ಅವರು ಮಾಡಿದ್ದೆಲ್ಲವೂ ಹೊಗೆಯಾಗಿ ಮಾಯವಾಗಿ ಹೋಗುತ್ತದೆ ತಮ್ಮ ಕೆಲಸಗಳಿಗೆ ಯಾವ ಸಂಬಳವೂ ಅವರಿಗೆ ಸಿಗುವುದಿಲ್ಲ ಪ್ರಿಯ ಸ್ನೇಹಿತನೇ ನೀನು ಶರೀರಾಧೀನನಾದ ಕ್ರೈಸ್ತನಾಗಿರುವುದಾದರೆ ನೀನು ಸಂಬಳವನ್ನು ನಿರೀಕ್ಷಿಸಲಾಗದು ಯಾಕಂದರೆ ನೀನು ದೇವರೊಂದಿಗೆ ದೇವರ ವಾಕ್ಯದ ಮೂಲಕ ಸಂಬಂಧ ಹೊಂದಿದವನಾಗಿರುವುದಿಲ್ಲ ಶರೀರಾಧೀನನು ದೇವರ ವಾಕ್ಯವನ್ನು ತಿಳಿದವನಲ್ಲ ಪೌಲನು ತಿಳಿಸಿರುವ ಮೂರು ರೀತಿಯ ಕ್ರೈಸ್ತರನ್ನು ದೇವರ ವಾಕ್ಯದೊಂದಿಗೆ ಅವರಿಗಿರುವ ಸಂಬಂಧ ರೀತಿಯಿಂದಲೇ ತಿಳಿದುಕೊಳ್ಳಬಹುದು ಸ್ವಾಭಾವಿಕ ಮನುಷ್ಯನು ಅದನ್ನು ಹುಚ್ಚು ಮಾತೆಂದು ಹೇಳುತ್ತಾನೆ ಆತ್ಮಿಕ ಮನುಷ್ಯನು ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ಅದು ಅವನಿಗೆ ಆತ್ಮಿಕ ದೃಷ್ಟಿಯನ್ನು ಕೊಡುತ್ತದೆ ಶರೀರಾಧೀನನು ಹೇಳುತ್ತಾನೆ ನಮಗೆ ಸತ್ಯವೇದ ತರಗತಿ ಬೇಡ ಒಂದು ಔತಣಕೂಟ ನಡೆಸೋಣ ಎಂಬುದಾಗಿ ಇಲ್ಲವೇ ಸತ್ಯವೇದ ಧ್ಯಾನದ ಬದಲು ಒಳ್ಳೆಯ ಸಂಗೀತ ಕೇಳೋಣ ಎನ್ನುತ್ತಾನೆ ಪ್ರಿಯರೇ ಶರೀರಾಧೀನ ಸ್ವಭಾವದವನನ್ನು ಹೀಗೆ ಗುರುತಿಸಬಹುದು ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ಮಗುವು ಪವಿತ್ರಾತ್ಮನ ಆಲಯವಾಗಿದ್ದಾನೆ ಪೌಲನು ಈ ಅಂಶವನ್ನು ತಿರುಗಿ ನಮ್ಮ ಗಮನಕ್ಕೆ ತರುತ್ತಾನೆ ನಮ್ಮ ದೇಹಗಳು ಆತನಿಗೆ ಸೇರಿದ್ದಾಗಿವೆ ಮುಂದಕ್ಕೆ ನಾವು ನೋಡೋಣ ವಿಶ್ವಾಸಿಯು ಕ್ರಿಸ್ತನಲ್ಲಿ ಎಲ್ಲವನ್ನೂ ಹೊಂದಿರುತ್ತಾನೆ ಎಂಬುದಾಗಿ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗೆ ಹೇಳುತ್ತದೆ ಯಾವನೂ ತನ್ನನ್ನು ತಾನೇ ಮೋಸಗೊಳಿಸದಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದುರದುಷ್ಟವಶಾತ್ ನಮ್ಮ ಹೆಚ್ಚಿನ ಸೆಮಿನರಿಗಳು ಬುದ್ಧಿವಂತ ಪ್ರಸಂಗಿಗಳನ್ನು ತಯಾರು ಮಾಡುವುದರಲ್ಲಿ ತೊಡಗಿವೆ ನಾನು ಅವರಲ್ಲಿ ಕೆಲವರ ಪ್ರಸಂಗಗಳನ್ನು ಕೇಳಿದ್ದೇನೆ ಅವರಲ್ಲಿ ನಿಜವಾದ ಬುದ್ಧಿವಂತರು ಕೆಲವೇ ಮಂದಿ ದೇವರ ವಾಕ್ಯವನ್ನು ತಿಳಿದುಕೊಂಡು ಪ್ರಸಂಗಿಸುವುದು ಅತೀ ಪ್ರಾಮುಖ್ಯ ಸಂಗತಿಯಾಗಿದೆ ಎಂದು ನಾನು ತಿರುಗಿ ಹೇಳುತ್ತೇನೆ ಸೆಮಿನರಿಯಲ್ಲಿರುವ ಈ ಯುವ ಜಾಣರಿಗೆ ನಾನು ಅದನ್ನು ಮನವರಿಕೆ ಮಾಡಲಿಕ್ಕಾದರೆ ಎಷ್ಟು ಒಳ್ಳೆಯದು ತಾವು ಬುದ್ಧಿವಂತರಾಗಬೇಕೆಂದು ಆಶಿಸುವ ಅನೇಕ ಯವನಸ್ಥರನ್ನು ನಾನು ಸಂಧಿಸಿದ್ದೇನೆ ಪ್ರೀತಿಯುಳ್ಳ ದೇವಜನರೇ ಕೊರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ತ್ ಮೂರನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಯಾಕಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡುಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳುಕೊಳ್ಳುತ್ತಾನೆಂತಲೂ ಬರೆದದೆಯಲ್ಲ ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ ಯಾಕಂದರೆ ಸಮಸ್ತವೂ ನಿಮ್ಮದು ಪೌಲನಾಗಲಿ ಅಪೊಲೋಸನಾಗಲಿ ಕೇಫನಾಗಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವೂ ನಿಮ್ಮದೇ ನೀವಂತೂ ಕ್ರಿಸ್ತನವರು ಕ್ರಿಸ್ತನು ದೇವರವನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಾವು ಒಂದೇ ಗುಂಪಿಗೆ ಇಲ್ಲವೇ ಬೋಧನೆಗೆ ಸೀಮಿತವಾಗಿರಬೇಕಾಗಿಲ್ಲವೆಂಬುದು ಎಂತಹ ಒಳ್ಳೆಯ ವಿಚಾರವಾಗಿದೆ ನಾವು ಇಂಥವರಿಗೆ ಸೇರಿದ್ದೇವೆ ಒಬ್ಬನೇ ಬೋಧಕ ಇಲ್ಲವೇ ಪ್ರಸಂಗಿಯ ಮಾತನ್ನು ಕೇಳಬೇಕು ಎಂಬ ಕಟ್ಟುಪಾಡಿನ ಬದಲಿಗೆ ನಾವು ಎಲ್ಲ ದೇವಜನರು ನಮ್ಮವರೇ ಎಂದು ಹೇಳುವಂತಾಗಿರುವುದು ಎಷ್ಟು ಒಳ್ಳೆಯದು ನಾನು ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧದಲ್ಲಿರುವುದು ಯಾಕಂದರೆ ಅವರು ನನಗೂ ಸೇರಿದವರು ನಾನು ಅವರಿಗೆ ಸೇರಿದವನು ಕ್ರಿಸ್ತನ ವ್ಯಕ್ತಿತ್ವದೆದುರು ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ಕಟ್ಟಿರುವ ಇತರ ವಿಶ್ವಾಸಿಗಳೊಂದಿಗೆ ಸೇರಿಕೊಳ್ಳುವುದು ಎಂಥ ಭಾಗ್ಯಕರವಾದದ್ದು ಅಲ್ಲವೇ ಪ್ರಿಯರೇ ಮುಂದಕ್ಕೆ ನಾವು ಕೊರಿಂತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ನಾಲ್ಕನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದೆ ಸಾಗೋಣ ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಸೇವಕರ ಲಕ್ಷಣಗಳು ಕ್ರೈಸ್ತ ನಡತೆಯನ್ನು ನಿಯಂತ್ರಿಸುತ್ತವೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಕೊರಿಂತದ ಸಭೆಯಲ್ಲಿನ ವಿಭಜನೆಗಳು ಹಾಗೂ ಪಕ್ಷಗಳ ಕುರಿತ ನನ್ನ ಮಾತನ್ನು ಪೌಲನು ಈ ಅಧ್ಯಾಯದಲ್ಲಿ ಕೊನೆಗೊಳಿಸುತ್ತಾನೆ ಈ ಅಧ್ಯಾಯದಲ್ಲಿ ಕ್ರಿಸ್ತನ ಸೇವಕರ ಸ್ಥಿತಿಗತಿಗಳನ್ನು ಕುರಿತು ಮಾತನಾಡುತ್ತಾನೆ ಕ್ರೈಸ್ತ ನಡತೆಗೆ ಇದು ನಿಯಂತ್ರಕವಾಗಿರತಕ್ಕದ್ದು ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳುತ್ತದೆ ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ವಿಶೇಷ ವಚನವನ್ನು ಸ್ವಲ್ಪ ಸರಿಯಾಗಿ ಗಮನಿಸೋಣ ನಾವೆಲ್ಲರೂ ಕ್ರಿಸ್ತನ ಸೇವಕರಾಗಿದ್ದೇವೆ ಪ್ರತಿಯೊಬ್ಬ ವಿಶ್ವಾಸಿಯೂ ಕ್ರಿಸ್ತನ ಸೇವಕನಾಗಿದ್ದಾನೆ ಕೆಲವೊಮ್ಮೆ ಸಭೆಯ ಸದಸ್ಯನೊಬ್ಬನು ಹೇಳಬಹುದು ನೋಡಿ ನಮ್ಮ ಸೇವಕರು ಎಂಬುದಾಗಿ ಆದರೆ ಅವರು ಕ್ರಿಸ್ತನ ಸೇವಕರಾಗಿರುತ್ತಾರೆ ಯಾಕಂದರೆ ಅವರು ಕ್ರಿಸ್ತನಿಗೆ ಉತ್ತರದಾಯಿಗಳಾಗಿದ್ದಾರೆ ನೀವು ಕ್ರಿಸ್ತನ ಸೇವಕರಾಗಿ ಕ್ರಿಸ್ತನಿಗೆ ಜವಾಬ್ದಾರಿಯುಳ್ಳವರಾಗಿರುತ್ತೀರಿ ಪ್ರಿಯರೇ ನಾವೆಲ್ಲರೂ ಸೇವಕರಾಗಿದ್ದೇವೆ ನೀವು ಒಪ್ಪಲಿ ಬಿಡಲಿ ನೀವು ಒಬ್ಬ ಪ್ರಸಂಗಿಯಾಗಿದ್ದೀರಿ ನನ್ನ ಮೇಲೆ ಸಿಟ್ಟುಗೊಳ್ಳಬೇಡಿರಿ ನಮ್ಮ ದೇವಾಲಯದ ಬಳಿಯಲ್ಲಿ ವಾಸ ಮಾಡುವನೊಬ್ಬ ಕುಡುಕನಾಗಿದ್ದನು ಅವನು ತನ್ನ ತಾಯಿಯ ಸಂಗಡ ವಾಸಿಸುತ್ತಿದ್ದನು ಆಕೆ ಒಬ್ಬ ಒಳ್ಳೆ ಕ್ರೈಸ್ತ ಮಹಿಳೆಯಾಗಿದ್ದಳು ನನ್ನನ್ನು ಅವನ ಸಂಗಡ ಮಾತನಾಡಲು ಹೇಳಿದಳು ಒಂದು ದಿನ ಅವನು ರಸ್ತೆಯಲ್ಲಿ ತೂರಾಡುತ್ತಾ ಬರುವಾಗ ನಾನು ಅವನನ್ನು ತಪ್ಪಿಸಿಕೊಂಡು ನನ್ನ ಅಭ್ಯಾಸದ ಕೋಣೆಗೆ ಬಂದೆ ಅವನೂ ಜೊತೆಗೆ ಬಂದು ಕುಳಿತುಕೊಂಡ ಅವನ ಸ್ಥಿತಿ ಎಂಥಾ ಕೆಟ್ಟದ್ದಾಗಿದೆ ಎಂದು ನಾನು ಹೇಳಿದೆ ಅವನು ಅದಕ್ಕೆ ಪೂರಾ ಒಪ್ಪಿಕೊಂಡನು ಆಗ ನಾನು ನೀನು ಒಬ್ಬ ಪ್ರಸಂಗಿ ಎಂಬುದನ್ನು ತಿಳಿದಿದ್ದೀಯೋ ಎಂದು ಕೇಳಿದೆ ಅವನು ಎದ್ದು ನಿಂತು ನನ್ನನ್ನು ಹಾಗೆ ಕರೆಯಬೇಡ ಇಲ್ಲವಾದರೆ ನಿನಗೆ ಹೊಡೆದು ಬಿಡುವೆ ಎಂದನು ಅವನನ್ನು ಕುಡುಕನೆಂದಾಗಲಿ ಮದ್ಯವ್ಯಸನಿಯೆಂದಾಗಲಿ ಕರೆದರೆ ಅವನಿಗೆ ಬಾಧಕವಿಲ್ಲ ಆದರೆ ಒಬ್ಬ ಪ್ರಸಂಗಿಯೆಂದು ಮಾತ್ರ ಕರೆಯಬಾರದಿತ್ತು ಆದರೆ ನಾವೆಲ್ಲರೂ ಪ್ರಸಂಗಿಗಳೇ ನಾನು ಹೇಳುತ್ತಾ ಹೋದರೆ ನಾವೆಲ್ಲರೂ ನಮ್ಮ ಜೀವಿತಗಳಿಂದ ಜನರಿಗೆ ಸಂದೇಶ ಕೊಡುತ್ತಿರುತ್ತೇವೆ ಅದನ್ನು ತಪ್ಪಿಸಲಿಕ್ಕಾಗುವುದಿಲ್ಲ ನನ್ನ ಜೀವಿತ ನಿನಗೆ ಕಾಣುತ್ತದೆ ನಿನ್ನ ಜೀವಿತ ನನಗೆ ಕಾಣುತ್ತದೆ ನಮ್ಮ ಜೀವಿತದ ಪ್ರಭಾವ ಹೀಗೆ ಇರುತ್ತದೆ ಪ್ರಿಯ ಮಿತ್ರನೇ ನೀನು ಒಬ್ಬ ವಿಶ್ವಾಸಿಯಾಗಿರುವುದಾದರೆ ನೀನು ಒಬ್ಬ ಕ್ರಿಸ್ತನ ಸೇವಕನಾಗಿದ್ದಿ ನೀನು ಯಾವ ರೀತಿಯ ಸಂದೇಶವನ್ನು ಜನರಿಗೆ ಕೊಡುತ್ತಾ ಇದ್ದೀ ಪ್ರೀತಿಯುಳ್ಳ ದೇವಜನರೇ ಒಬ್ಬ ಕ್ರಿಸ್ತನ ಸೇವಕನು ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವನಾಗಿದ್ದಾನೆ ಪೌಲನ ದಿನಗಳಲ್ಲಿ ಒಬ್ಬ ಮನೆವಾರ್ತೆಯವನೆಂದರೆ ತನ್ನ ಯಜಮಾನನ ಪರವಾಗಿ ಅವನ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವನಾಗಿದ್ದಾನೆ ಊಟ ಬಟ್ಟೆ ಇತ್ಯಾದಿ ಎಲ್ಲ ವಿಚಾರಗಳ ಜವಾಬ್ದಾರಿಯೂ ಅವನದು ಮನೆಯ ಉಪಯೋಗಕ್ಕೆ ಬೇಕಾದದನ್ನು ಅವನೇ ತೆಗೆದುಕೊಡುತ್ತಾನೆ ಅದೇ ರೀತಿಯಲ್ಲಿ ಕ್ರಿಸ್ತನ ಸೇವಕನು ಮನೆಯವರಿಗಾಗಿ ದೇವರ ವಾಕ್ಯವನ್ನು ಹಂಚುವನಾಗಿರತಕ್ಕದ್ದು ಪ್ರಿಯರೇ ಇಲ್ಲಿ ಸತ್ಯಾರ್ಥ ಎಂಬ ಪದ ಇನ್ನೊಮ್ಮೆ ಬಂದಿದೆ ಸತ್ಯಾರ್ಥವೆಂದರೆ ಈವರೆಗೆ ತಿಳಿಸಲ್ಪಡದ ಆದರೆ ಈಗ ತಿಳಿಸಲ್ಪಟ್ಟ ವಿಚಾರಗಳು ಸ್ವಾಭಾವಿಕ ಮನುಷ್ಯನು ಈ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ ಪವಿತ್ರಾತ್ಮನು ಮಾತ್ರ ಕ್ರಿಸ್ತನ ಸಂಗತಿಗಳನ್ನು ತೆಗೆದುಕೊಂಡು ನಮಗೆ ತೋರಿಸಬಹುದು ಇಲ್ಲಿ ಸತ್ಯಾರ್ಥವೆಂದರೆ ಸ್ವಾರ್ಥೆಯೇ ಆಗಿದೆ ನಾವು ದೇವರ ಸತ್ಯಾರ್ಥಗಳ ಮನೆವಾರ್ತೆಯವರಾದ ಕಾರಣ ನಾವು ಸತ್ಯಾರ್ಥಗಳನ್ನು ತಿಳಿಯಪಡಿಸಬೇಕಾಗಿದೆ ಪ್ರಿಯರೇ ಮತಾಯನ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿನ ರಹಸ್ಯ ಸಾಮ್ಯಗಳನ್ನು ಮುಗಿಸಿದ ಬಳಿಕ ಯೇಸು ಅವರಿಗೆ ಹೀಗೆ ಹೇಳಿದನು ಈ ಎಲ್ಲಾ ಮಾತುಗಳ ಅರ್ಥವು ನಿಮಗೆ ತಿಳಿಯುತ್ತೋ ಎಂದು ಕೇಳಲು ಅವರು ತಿಳಿಯಿತು ಅಂದರು ಏಸು ಅವರನ್ನು ತನ್ನನ್ನು ಅರ್ಥ ಮಾಡಿಕೊಂಡಿರೋ ಎಂದು ಕೇಳಲಿಲ್ಲ ಆದರೆ ಮುಂದಕ್ಕೆ ಹೇಳುತ್ತಾನೆ ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು ಮತಾಯನೆ ಬರೆಸುವಾರ್ತೆ ಹದಿಮೂರನೇ ಅಧ್ಯಾಯ ಐವತ್ತೆರಡನೇ ವಚನದಲ್ಲಿ ಇದನ್ನು ಓದುತ್ತೇವೆ ಪ್ರಿಯರೇ ದೇವರ ಸತ್ಯಾರ್ಥಗಳ ಮನೆವಾರ್ತೆಯವನು ಇದನ್ನೇ ಮಾಡಬೇಕಾಗಿದೆ ದೇವರ ವಾಕ್ಯದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರಬೇಕು ನನ್ನ ಪ್ರಸಂಗ ಇಲ್ಲವೇ ಸತ್ಯವೇದ ಅಧ್ಯಯನದ ನಂತರ ಕೆಲವರು ನನಗೆ ಹೀಗೆ ಹೇಳುತ್ತಾರೆ ಇದು ಹಳೆಯ ಸಂಗತಿ ನಾನು ಇದನ್ನು ಮೊದಲು ಕೇಳಿದ್ದೇನೆ ಎಂಬುದಾಗಿ ಆಗ ನಾನು ಹೇಳುತ್ತೇನೆ ನಾನು ಮನೆ ಹಳೆಯ ವಸ್ತುಗಳನ್ನು ಹೊಸ ವಸ್ತುಗಳನ್ನು ತರಬೇಕಾಗಿದೆ ಈವತ್ತು ಕೆಲವು ಹಳೆಯ ಸಂಗತಿಗಳನ್ನು ತಂದಿದ್ದೇನೆ ಹೊಸತನ್ನು ಹಳೆಯದನ್ನು ತರುವುದೇ ನನ್ನ ಕೆಲಸವಾಗಿದೆ ಎಂದು ಪ್ರಿಯರೇ ದೇವರ ಸತ್ಯಾರ್ಥಗಳ ಮನೆವಾರ್ತೆಯವನ ಕರೆ ಇದೇ ಆಗಿದೆ ಇದಕ್ಕಿಂತ ಉನ್ನತವಾದ ಕರೆ ಬೇರೆ ಇರಲಿಕ್ಕಿಲ್ಲ ಪ್ರೀತಿಯುಳ್ಳ ದೇವಜನರೇ ಕುರಿಂತದವರೆಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಹೀಗೆ ಹೇಳುತ್ತದೆ ಹೀಗಿರಲು ಮನೆವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಎಂಬುದಾಗಿ ಪ್ರಿಯರೇ ಮನೆವಾರ್ತೆಯವನು ವಾಕ್ಚಾತುರ್ಯವುಳ್ಳವನಾಗಲಿ ಅನೇಕ ವರಗಳುಳ್ಳವನಾಗಲಿ ಆಗಿರಬೇಕೆಂದಿಲ್ಲ ಆದರೆ ನಂಬಿಗಸ್ತನಾಗಿರಬೇಕು ಅನೇಕರಿಗೆ ಆ ದಿನದಲ್ಲಿ ಬಹುಮಾನವೂ ಕೊಡಲ್ಪಡುವುದು ಅವರು ದೊಡ್ಡ ಕಾರ್ಯಗಳನ್ನು ಮಾಡಿದಕ್ಕಲ್ಲ ಅವರಲ್ಲಿ ವಿಶೇಷ ಕೃಪಾ ವರಗಳಿದ್ದದಕ್ಕಲ್ಲ ಆದರೆ ತಾವು ಮಾಡಿದ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿದ್ದಕ್ಕೆ ಪ್ರಿಯರೇ ನಾನು ಕಲಿತದ್ದೇನೆಂದರೆ ನಂಬಿಗಸ್ಥರಾದವರು ಕೆಲವೇ ಮಂದಿ ಇರುತ್ತಾರೆ ಎಂದು ಅವರನ್ನು ನಾನು ನಂಬಬಹುದು ಅವರು ಹೇಗಿದ್ದಾರೆ ಎಂಬುದನ್ನು ನಾನು ತಿಳಿದಿದ್ದೇನೆ ಪ್ರೀತಿಯುಳ್ಳ ದೇವಜನರೇ ಕೊನೆಯದಾಗಿ ನಾವು ಕೋರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ಬರುತ್ತದೆ ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನಗಳಲ್ಲಾಗುವ ನ್ಯಾಯಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವೂ ಇದರಿಂದಾಗುವುದಿಲ್ಲ ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಾವು ಎದುರಿಸಲೇಬೇಕಾದ ಮೂರು ನ್ಯಾಯ ತೀರ್ಪುಗಳ ಕುರಿತಾಗಿ ಈ ಎರಡು ವಚನಗಳಲ್ಲಿ ತಿಳಿಸಿಯದೆ ಅವು ಕಷ್ಟಕರವಾದ ವಚನದಂತೆ ಕಂಡರೂ ಹಾಗಿಲ್ಲ ಅದು ಹೇಳುವಂತೆ ನನ್ನನ್ನು ನ್ಯಾಯ ತೀರಿಸಲು ನಿನಗಾಗಲಿ ನಿನ್ನನ್ನು ನ್ಯಾಯ ತೀರಿಸಲು ನನಗಾಗಲಿ ಯಾವ ಅಧಿಕಾರವೂ ಇರುವುದಿಲ್ಲ ಎಂದು ಯಾಕೆಂದರೆ ನಾವಿಬ್ಬರೂ ಮೇಲಿನ ನ್ಯಾಯಾಲಯದಲ್ಲಿ ವಿಚಾರಿಸಲ್ಪಡಬೇಕಾಗಿದೆ ಪ್ರೀತಿಯುಳ್ಳ ಸಹೋದರ ಸಹೋದರಿ ಸತ್ಯವನ್ನು ಅರಿತುಕೊಂಡ ನಾವು ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗುವಾಗ ನಾವು ದೇವರಿಗೆ ವಿಧೇಯರಾಗಿರಬೇಕು ಮತ್ತು ನಂಬಿಗಸ್ಥರಾಗಿ ಆತನನ್ನು ಸೇವಿಸಬೇಕು ನಂಬಿಗಸ್ಥನು ಆಶೀರ್ವಾದ ಪೂರ್ಣನಾಗೋನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ಅದರಂತೆ ನಂಬಿಗಸ್ಥರಾಗಿ ಜೀವಿಸೋಣ ನಂಬಿಕೆಗೆ ಯೋಗ್ಯವಾದ ಆಶೀರ್ವಾದವನ್ನು ಹೊಂದಿಕೊಂಡು ನಮ್ಮ ಜೀವಿತದಲ್ಲಿ ದೇವರನ್ನು ಮೈಮೆಪಡಿಸೋಣ ಹೀಗಾಗುವಂತೆ ದೇವ್ರ ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡಿರಲಿ ಪ್ರಿಯರೇ ಒಬ್ಬ ವಿಶ್ವಾಸಿ ತನ್ನ ಜೀವಿತವನ್ನು ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದ ಆರು ವಸ್ತುಗಳಲ್ಲಿ ಕಟ್ಟಬಹುದು ಮೊದಲಿನ ಮೂರು ಬೆಂಕಿಯಿಂದ ಶುದ್ಧವಾಗುತ್ತದೆ ಉಳಿದ ಮೂರು ಸುಟ್ಟು ಹೋಗುತ್ತದೆ ನಾವು ನಮ್ಮ ಜೀವಿತವನ್ನು ಯಾವುದರಿಂದ ಕಟ್ಟುತ್ತಿದ್ದೇವೆ ದಿನಾಲೂ ಪರೀಕ್ಷೆ ಮಾಡಿಕೊಳ್ಳೋಣ ಶರೀರ ಅಧೀನ ಕ್ರೈಸ್ತರಾಗಿರದೆ ಆತ್ಮೀಯ ಕ್ರೈಸ್ತರಾಗಿ ಜೀವಿಸಿ ಸಂಬಳವನ್ನು ಪಡೆದುಕೊಳ್ಳೋಣ ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿಯುಳ್ಳ ಯೇಸು ಸ್ವಾಮಿ ನಮ್ಮ ಜೀವಿತಗಳು ಯಾವ ರೀತಿಯಲ್ಲಿ ನಾವು ಕಟ್ಟಿಕೊಳ್ಳಬೇಕು ಎಂಬುದಾಗಿಯೂ ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಣ ಅದಕ್ಕಾಗಿ ಸ್ತೋತ್ರ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಎಲ್ಲ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು ಅವರು ಅವರ ಜೀವಿತವನ್ನು ಕ್ರಿಸ್ತ ಏಸುವಿನ ಬಂಡೆ ಮೇಲೆ ಕಟ್ಟಲ್ಪಡುವಂತೆ ಕರ್ತನೆ ಒಳ್ಳೆಯ ಪದಾರ್ಥದಿಂದ ತಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳುವಂತೆ ಕೃಪೆ ಮಾಡು ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಯಥೇಚ್ಛವಾಗಿ ದಯಪಾಲಿಸು ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಬೇಕೆಂದು ನಜರತ್ತಿನ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಪ್ರಿಯರೇ ಎಂತಹ ಅದ್ಭುತವಾದ ಸತ್ಯಗಳು ನಮ್ಮದಾಗಿದೆ ಅಲ್ಲವೇ ದೇವರಿಗೆ ಮಹಿಮೆಯಾಗಲಿ ನೀವು ತಿಳಿದುಕೊಂಡದನ್ನು ಅನೇಕರು ತಿಳಿದುಕೊಳ್ಳಲು ಹಿಂದೆ ಕರೆ ಮಾಡಿರಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗ್ರಹ ಇರಲಿ